ಚಾಪಳ್ಳಿ ಆರ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿನ ನಾನು 100ನೆಯ ವಿಶೇಷ ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ವಿಶೇಷ ಸಂಚಿಕೆ ನಮ್ಮ ವಿದ್ಯಾರ್ಥಿ ಮಿತ್ರರಿಗಾಗಿಯೇ ಮಾಡ್ತಾ ಇದ್ದೇನೆ. ಗ್ರ್ಯಾಜುಯೇಟ್ ಆದಂತಹ ವಿದ್ಯಾರ್ಥಿಗಳು MCAಗೆ ಜಾಯಿನ್ ಆಗೋದಾದರೆ ಯಾವ ರೀತಿ ಈ PGCET ಎಕ್ಸಾಮಿನೇಷನ್ ಅನ್ನು ಅವರು ಫೇಸ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಡಾಕ್ಟರ್ ಎಂ ಪ್ರಸಾದ್ ಅವರನ್ನು ನಮ್ಮ ಚಾನಲ್ಗೆ ಕರೆಸಿದ್ದೇನೆ. ಇದರ ಉದ್ದೇಶ ಏನು ಅಂತಂದರೆ ವಿದ್ಯಾರ್ಥಿಗಳಿಗೆ MCA ಎಕ್ಸಾಮಿನೇಷನ್ ಅನ್ನು ಅಂದರೆ ಅದಕ್ಕೆ ಜಾಯಿನ್ ಆಗೋದಕ್ಕೆ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇವರ ಹತ್ರ ಮಾತನಾಡಬೇಕು ಅಂತ ಹೇಳಿ ಅದು ಅನೇಕ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು. ಹಾಗಾಗಿಯೇ ಈ MCAಯಲ್ಲಿ HOD ಆಗಿ BIET ಇಂಜಿನಿಯರಿಂಗ್ ಕಾಲೇಜ್ ದಾವಣಗೆರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸನ್ಮಾನ್ಯ ಡಾಕ್ಟರ್ ಎಂ ಪ್ರಸಾದ್ ಅವರನ್ನ ಇಂದು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದೇನೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ. ನಮಸ್ಕಾರ ಪ್ರೊಫೆಸರ್ ಅವರೇ, ಈ ದಿನದ ಕಾರ್ಯಕ್ರಮ ನನಗೆ ಅನೇಕ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಫೋನ್ ಮಾಡಿ ನಾವು ಈಗ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದೇವೆ, MCAಗೇನೆ ನಾವು ಜಾಯಿನ್ ಆಗಬೇಕು, ಹಾಗಾಗಿ ನಾವು ಯಾವ ರೀತಿ ಜಾಯಿನ್ ಆಗಬೇಕಾದ್ರೆ ಈ PGCET ಎಕ್ಸಾಮಿನೇಷನ್ ಅಂತಾರಲ್ಲ ಅದು ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ತಾವು ಇದ್ರ ಬಗ್ಗೆ ನನಗೆ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲ ಆಗೋ ಹಾಗೆ ಸರಳವಾಗಿ ನಮಗೆ ಹೇಳಿದ್ರೆ ಸಾಕು. ಈಗ ಮೊದಲನೇ ಹಂತವಾಗಿ ವಿದ್ಯಾರ್ಥಿಗಳಿಗೆ ಗ್ರಾಜುಯೇಟ್ ಆಗಿದ್ದಾರೆ, ಅವ್ರಿಗೆ MCAಗೆ ಸೇರಬೇಕು, ಏನು ಮಾಡಬೇಕಾಗುತ್ತೆ? ಮೊದಲನೆಯದಾಗಿ ತಮ್ಮ ಯೂಟ್ಯೂಬ್ ಚಾನಲ್ಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು 100ನೇ ಸಂಚಿಕೆ ಅಂತ ಹೇಳ್ತಿದ್ದೀರಾ, ಈ 100ನೇ ಸಂಚಿಕೆ ಹಾಗೇನೆ 200-300 ಸಾವಿರ ದಾಟಲಿ. ಇದು ಈ ಯೂಟ್ಯೂಬ್ ಚಾನಲ್ನಿಂದ ಎಲ್ಲ ಸ್ಟೂಡೆಂಟ್ಸಿಗಾಗಲಿ ಅಥವಾ ನಿಮ್ಮ ಕಲೆ ಸಾಹಿತ್ಯದಕ್ಕಾಗಲಿ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಕೆ ಮಾಡ್ತೀನಿ. ನಮಸ್ಕಾರ. ಮೊದಲನೆಯದಾಗಿ ನೀವೇನಂತ ಹೇಳಿದ್ರಿ, ಎಂಟ್ರೆನ್ಸ್ ಇಲ್ಲಿ PGCET ಬಗ್ಗೆ MCA ಸೇರೋದಾದ್ರೆ ಏನ್ ಮಾಡ್ಬೇಕು ಅಂತ ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಮೊದಲನೇ ಕ್ವಶನ್. ಸೊ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳ್ಬಿಟ್ಟು KEA, ಸೊ ಇವ್ರು ಏನ್ ಮಾಡ್ತಾರೆ, ಗೌರ್ಮೆಂಟ್ ಈ ಒಂದು ಎಕ್ಸಾಮಿನೇಷನ್ ಅನ್ನು ನಡೆಸೋದು, ಪೋಸ್ಟ್ ಗ್ರಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ಬಿಟ್ಟು. ಇದು ಸಾಮಾನ್ಯವಾಗಿ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಈ ಎಂಟ್ರೆನ್ಸ್ ಎಕ್ಸಾಮ್. ಇದು ಫಸ್ಟ್ ನೋಟಿಫಿಕೇಶನ್ ಕೊಡ್ತಾನೆ. ಸೊ ಈ ರೀತಿಯಾಗಿ ನೋಟಿಫಿಕೇಶನ್ ಪೇಪರ್ಗಳಲ್ಲಿ ಆಡ್ ಬರುತ್ತೆ, ಹಾಗೇನೆ ನಿಮಗೆ ಇಂಟರ್ನೆಟ್ ಅನ್ನು KEA ಅಥಾರಿಟಿ ವೆಬ್ಸೈಟ್ ಇದೆ, KEA.KAR.NIC.IN ಅಂತ ಹೇಳ್ಬಿಟ್ಟು, ಅಲ್ಲಿ ನೀವು ಹೋಗಿ ನೋಡಿದ್ರೆ ಸ್ಟೂಡೆಂಟ್ಸ್ ಸೊ ಇದ್ರ ಬಗ್ಗೆ ಮಾಹಿತಿ ಸಿಗತ್ತೆ, ಎಂಟ್ರೆನ್ಸ್ ಎಕ್ಸಾಮ್ ನೋಟಿಫಿಕೇಶನ್ ಮಾಹಿತಿ ಸಿಗತ್ತೆ, ನಿಮಗೆ ಯಾವ ಡೇಟ್ ಅಲ್ಲಿ ಇರುತ್ತೆ, ಸೊ ಅಪ್ಲಿಕೇಶನ್ ಹೇಗೆ ಫಿಲ್ ಅಪ್ ಮಾಡಬೇಕು ಅನ್ನೋದನ್ನು ಮಾಹಿತಿ ಸಿಗತ್ತೆ. ಸೊ ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಅಂದ್ರೆ ಅಪ್ಲಿಕೇಶನ್ ಗೆ SC/ST ಗಳು ಎಷ್ಟನ್ನ ಅಮೌಂಟ್ ಅನ್ನ ಕೊಡಬೇಕು, ಹಾಗೇನೆ ಜನರಲ್ ಮೆರಿಟ್ ಅವರು ಎಷ್ಟು ಅಮೌಂಟ್ ಅನ್ನ ಕೊಡಬೇಕು ಅನ್ನೋದು ಮಾಹಿತಿ ಸಿಗತ್ತೆ ನಿಮಗೆ. ಇದು ಮೊದಲನೆಯದು. ಇದ ನಂತರ ಏನಾಗತ್ತೆ ಅಂತ ಹೇಳಿದ್ರೆ, ಆ ಅಪ್ಲಿಕೇಶನ್ ಅವರು ಏನ್ ಮಾಡ್ತಾರೆ, ಬ್ರೌಸಿಂಗ್ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ಸೊ ಅಪ್ಲಿಕೇಶನ್ ಅನ್ನ ಫಾರ್ಮ್ ಅನ್ನ ಭರ್ತಿ ಮಾಡ್ತಾರೆ, ಫಿಲ್ಅಪ್ ಮಾಡ್ತಾರೆ. ಸೊ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಬೇಕಾದ್ರೆ ಈ ರೀತಿಯಾದ ಒಂದು ಸ್ಯಾಂಪಲ್ ನಾನು ತೋರಿಸ್ತಾ ಇದ್ದೀನಿ, ಇದು ನಿಮಗೆ ಕಾಣಿಸ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಸ್ಯಾಂಪಲ್ ಇದು. ಸೊ ಈ ಒಂದು ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಹೇಳಿ ಇರುತ್ತೆ ಇದ್ರೊಳಗೆ. ಸೊ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲ ಒಂದು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳೋ ರೀತಿನೇ, ನೇಮ್, ಫಾದರ್ ನೇಮು, ಮದರ್ ನೇಮು, ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಇದ್ರದ್ದೆಲ್ಲದೂ ಡೀಟೇಲ್ಸ್ ಕೇಳಿಸ್ತಾನೆ. ಹಾಗೆ ಕರ್ನಾಟಕನ, ಕೋಟಾ ಕರ್ನಾಟಕನ ಅಥವಾ ಹೈದರಾಬಾದ್ ಕರ್ನಾಟಕನ, ಸೊ ಇದೆಲ್ಲ ಕೇಳ್ತಾರೆ. ಹಾಗೇನೆ ಅದರೊಳಗೆ ನಿಮ್ಮ ಡಿಗ್ರಿಯ ಮಾರ್ಕ್ಸ್ ಬಂದಿರತ್ತಲ್ಲ, ಅದನ್ನು ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ. ಇದು ಒಂದು ನಾರ್ಮಲ್ ಪ್ರೋಸೆಸ್ಸು. ಇದು ಈಗ ಎಕ್ಸಾಮಿನೇಷನ್ ಇಂದು ನನಗೆ ರಿಸಲ್ಟ್ ಬಂದಿರೋಲ್ಲ, ಆದರೆ ಅಷ್ಟೊತ್ತಿಗೆ ಇವರು ಅನೌನ್ಸ್ ಮಾಡಿರ್ತಾರೆ, ಅವಾಗ ನಾವು ಏನನ್ನ ಫಿಲ್ಅಪ್ ಮಾಡಬೇಕಾಗತ್ತೆ ಫಾರ್ಮ್ ಅಲ್ಲಿ? ಈ ಫಾರಂ ಅಲ್ಲಿ, ಇದು ತುಂಬಾ ಒಳ್ಳೆಯ ಕ್ವಶನ್ ಇದು. ಈ ಫಾರಂ ಅಲ್ಲಿ ನಿಮಗೆ ಕ್ವಾಲಿಫೈಯಿಂಗ್ ಡಿಗ್ರಿ ಸ್ಟೇಟಸ್ ಅಂತ ಹೇಳಿ ಇರುತ್ತೆ, ಇದರೊಳಗೆ ಕಂಪ್ಲೀಟೆಡ್ ಅಂತ ಇರುತ್ತೆ, ಅವೈಟಿಂಗ್ ಅಂತ ಹೇಳಿ ಇರುತ್ತೆ, ಎರಡು ಆಪ್ಷನ್. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ
ಲೀಸ್ಟ್ ಕೊಂಬೋ ಬಾಕ್ಸ್ ಬರುತ್ತೆ, ಅದರೊಳಗೆ ಕೊಟ್ಟಿರ್ತಾನೆ. ಕಂಪ್ಲೀಟೆಡ್ ಆಗಿದ್ರೆ ಕಂಪ್ಲೀಟೆಡ್ ಅಂತ ಕೊಡ್ಬೋದು, ಇಲ್ಲ ಇನ್ನು ವೆಯ್ಟ್ ಮಾಡ್ತಾ ಇದ್ದೀರಾ ಎಕ್ಸಾಮಿಗೆ, ವೆಯ್ಟ್ ಮಾಡ್ತಿದ್ದೀರಾ 6M ಎಕ್ಸಾಮು, ಫಾರ್ ಎಕ್ಸಾಂಪಲ್ BCA ಅಥವಾ BSC ಎಕ್ಸಾಮು, BCOM ಎಕ್ಸಾಮು, ಆ ಥರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ವೆಯ್ಟಿಂಗ್ ಅಂತೇಳಿ ಇರುತ್ತೆ, ಆ ವೆಯ್ಟಿಂಗ್ ಅಂತೇಳಿ ಇದು ಮಾಡ್ಬೋದು. ಈಗ ನೀವು ಹೇಳಿದ್ರೆ ಇಂಥ ತಿಂಗಳಲ್ಲಿ ಸಾಮಾನ್ಯವಾಗಿ ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ, ಹೇಳಿ ಈ ಎಕ್ಸಾಮಿನೇಷನ್ ಪೇಪರ್ ಹೇಗಿರುತ್ತೆ ಒಂದು ಮಾಡಲ್ ಆಗಿ, ಯಾಕೆಂದ್ರೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಅನುಕೂಲ ಆಗಲಿ, ಯಾವ ರೀತಿ ಇರುತ್ತೆ, ಅದರ ಸಬ್ಜೆಕ್ಟ್ ಏನಿರುತ್ತೆ, ಎಷ್ಟು ಅದಕ್ಕೆ ಮಾರ್ಕ್ಸನ್ನು ಇಟ್ಟಿರ್ತಾರೆ, ಅದ್ರ ಬಗ್ಗೆ ಹೇಳ್ತೀರಾ? ಇದು ತುಂಬ ಒಳ್ಳೆ ಕ್ವಶನ್ನು, ಇದು ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಬೇಕಾಗಿರುವಂಥ ಕ್ವಶನ್ಸ್ ಇದನ್ನು. ಈ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸೊ ಇವರು ಏನು ಮಾಡ್ತಾರೆ, ಒಂದು ಅಪ್ಲಿಕೇಶನನ್ನು ಫಿಲಪ್ ಮಾಡಿದ್ಮೇಲೆ ಸೊ ಅಲ್ಲಿ ನಿಮಗೆ ಏನಂತಾರೆ 2009 ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 2019 2018 ಅಂತ ಹೇಳ್ಬಿಟ್ಟು ನಿಮಗೆ ಪೋಸ್ಟ್ ಗ್ರಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಡೆಸಿರ್ತಾರಲ್ಲ ಅದರ ಸ್ಯಾಂಪಲ್ ನಿಮಗೆ ಕ್ವಶನ್ ಪೇಪರ್ಗಳು ಅಲ್ಲಿ ಸಿಗತ್ತೆ ನಿಮಗೆ. ಸೊ ಈ MCAಯಲ್ಲಿ ಸಾಮಾನ್ಯವಾಗಿ ಸೊ ಸಿಲೆಬಸ್ ಅಂತೇಳಿ ಇರುತ್ತೆ, ಅಂದರೆ ಸ್ಟೂಡೆಂಟ್ ಆದವನು ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾವ ಯಾವ ಸಬ್ಜೆಕ್ಟ್ಗಳನ್ನು ಓದ್ಕೊಳ್ಬೇಕು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅಂತೇಳ್ಬಿಟ್ಟು, ಇಲ್ಲಿ Part A ಮತ್ತು Part B ಅಂತೇಳಿರುತ್ತೆ. ಇದು ನಿಮಗೆ 2 hours ಎಕ್ಸಾಮಿನೇಷನ್ ಇರುತ್ತೆ, ಇದರೊಳಗೆ ನಿಮಗೆ ಆಪ್ಷನ್ ಎಂಟ್ರಿ ಎಕ್ಸಾಮ್, ಇದು OMR ಶೀಟ್ ಇರುತ್ತೆ, ನೀವು OMR ಶೀಟಲ್ಲಿ ಅದನ್ನು ಫಿಲಪ್ ಮಾಡ್ತೀರಾ, ಇದರೊಳಗೆ ಎಲ್ಲ ಡೀಟೇಲ್ಸ್ ಇದೆ, ನೀವು ವೆಬ್ಸೈಟಿಗೆ ಹೋದರೆ ನಿಮಗೆ ಅಲ್ಲಿ ಎಲ್ಲ ಗೊತ್ತಾಗುತ್ತೆ, kea.kr.nic.in ಹೋದರೆ ನಿಮಗೆ ಎಲ್ಲದು ಮಾಹಿತಿ ಸಿಗುತ್ತೆ. ಇಲ್ಲ ಅಂದರೆ ನಾನು ತದನಂತರದಲ್ಲಿ ನನ್ನ ನಂಬರನ್ನು ಕೊಡ್ತೀನಿ, ಮೊಬೈಲ್ ನಂಬರನ್ನು ಕೊಡ್ತೀನಿ, ನಿಮಗೆ ಏನಾರು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಕಾಂಟ್ಯಾಕ್ಟು ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಈ ಎಂಟ್ರೆನ್ಸ್ ಎಕ್ಸಾಮಿಗೆ ಸ್ಟೂಡೆಂಟ್ ಆದವರು ಏನನ್ನು ಓದ್ಕೊಳ್ಬೇಕು ಅಂತ ಹೇಳಿದ್ರೆ Part A. ಸೊ Part A ನೀವು ಏನು ಡಿಗ್ರಿ ಒಳಗೆ ಓದಿರ್ತಿರಲ್ಲ, ಸಾಮಾನ್ಯವಾಗಿ ನೀವು ಮ್ಯಾಥಮೆಟಿಕ್ಸ್ ಓದಿರ್ತೀರಾ, ಲೀನಿಯರ್ ಆಲ್ಜಿಬ್ರಾ ಓದಿರ್ತೀರಾ, ಟ್ರಿಗ್ನೋಮೆಟ್ರಿ ಓದಿರ್ತೀರಾ, ಸೊ ಹಾಗೇನೆ ನಿಮಗೆ ಪ್ರಾಬಬಿಲಿಟಿ ಸ್ಟ್ಯಾಟಿಸ್ಟಿಕ್ಸ್ ಓದಿರ್ತೀರಾ, ಅದರಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಆ Part A 60 ಕ್ವಶನ್ಸ್ ಇರುತ್ತೆ, ಸೊ 60 ಕ್ವಶನ್ ಕ್ಯಾರಿ 1 marks ಈಚ್. ನೆಕ್ಸ್ಟ್ Part B ಏನಿರುತ್ತೆ, Part B ನೀವೇನು ಈಗ MCAಗೆ ಸೇರಬೇಕು ಅಂತ ಇರೋದ್ರಿಂದಾಗಿ ಕಂಪ್ಯೂಟರ್ ಅವೇರ್ನೆಸ್, ಸೊ ಕಂಪ್ಯೂಟರ್ ಬಗ್ಗೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಜನರಲ್ ಅವೇರ್ನೆಸ್, ಜನರಲ್ ಇಂಗ್ಲಿಷ್ ಇರುತ್ತೆ ಅದರೊಳಗೆ. ಸೊ ಇದೆಲ್ಲದು ಇಲ್ಲಿ ಕೊಟ್ಟಿದ್ದಾನೆ ಸಿಲೆಬಸ್ಸಲ್ಲಿ, ನೀವು ಅದನ್ನು ಬೇಕಾದ್ರೆ ವೆಬ್ಸೈಟಲ್ಲಿ ಹೋಗಿ ನೋಡಬಹುದು. ಸೊ ಇದು Part B. ಸೊ ಈ Part B 20 questions ಕ್ಯಾರಿ 2 marks ಫಾರ್ ಈಚ್, ಸೊ ಟೋಟಲ್ 100 marks ಅಂಡ್ ದೆನ್ ಟೋಟಲ್ 80 questions ಇಷ್ಟಿರುತ್ತೆ. ಅಂದ್ರೆ ತಾವು ಹೇಳಿದಂಗೆ ಒಂದೇ ದಿನ ಇರುತ್ತೆ, 2 hours ಎಕ್ಸಾಮಿನೇಷನ್. ಹೌದು, ಸಂತೋಷ. ಇದು ನಾವು ಈಗ 3rd stage ಬರೋಣ. ಎಕ್ಸಾಮಿನೇಷನ್ ನಾವು ಅಟೆಂಡ್ ಮಾಡಿದ್ದಾಗಿದೆ, ಈ ರಿಸಲ್ಟ್ ಅನ್ನ ಯಾವಾಗ ಅನೌನ್ಸ್ ಮಾಡ್ತಾರೆ, ಆಮೇಲೆ ನಾವು ಈಗ ಯಾವ ಕಾಲೇಜಿಗೆ ಸೇರ್ಬೇಕು ಅಂತ ಹೇಳಿ ಯಾವ ತರ ಇರುತ್ತೆ ಆ ಬಗ್ಗೆ ಹೇಳಿ ನೋಡೋಣ. ಸೊ ಬಿಫೋರ್ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ, ಸೊ KEA ಅಥಾರಿಟಿ ಇದೆಯಲ್ಲ, ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಆನ್ಸರ್ ಕೀ ಅಂತ ಹೇಳ್ಬಿಡ್ತಾರೆ. ಸೊ ಆನ್ಸರ್ ಕೀನ ನೀವೇನ್ ಮಾಡ್ಬೋದು, ಪರಿಶೀಲನೆ ಮಾಡ್ಬೋದು. ನಿಮಗೆ OMR ಶೀಟ್ ಕೊಟ್ಟಿರ್ತಾರಲ್ಲ, ಅದರೊಳಗೆ ಸ್ಟೂಡೆಂಟ್ ಕಾಪಿ ಅಂತಲೂ ಇರುತ್ತೆ. ಸೊ ಆ ಸ್ಟೂಡೆಂಟ್ ಕಾಪಿನ ನೀವು ತಗೊಂಡು ಪರಿಶೀಲನೆ ಮಾಡ್ಬೋದು, ನಿಮ್ಮ ಅಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ಸೊ ಆನ್ಸರ್ ಕೀನು ನಿಮ್ಮ ಆನ್ಸರ್ ಅನ್ನು ಪರಿಶೀಲನೆ ಮಾಡ್ಬೋದು. ತದನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಅಂತೇಳಿ ಆಗತ್ತೆ. ಸೊ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಸೊ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನೀವು ವೆರಿಫೈ ಮಾಡ್ಕೊಳ್ಬಹುದು. ನಿಮಗೆ ರ್ಯಾಂಕ್ ಅಂತೇಳಿ ಬರುತ್ತೆ ಒನ್ಸ್ ರಿಸಲ್ಟ್ ಡಿಕ್ಲೇರ್ ಆದ್ಮೇಲೆ, ಸೊ ನಿಮಗೆ ರ್ಯಾಂಕ್ ಬರುತ್ತೆ. ಸೊ ರ್ಯಾಂಕ್ ಬಂದ ಮೇಲೆ ಸ್ಟೂಡೆಂಟ್ ಆದವನು ಯಾವ ಕಾಲೇಜು, ಟೋಟಲ್ ಒಂದು 100-120 ಕಾಲೇಜಸ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ಈಗ ಕೋವಿಡ್ ಇರೋದ್ರಿಂದ ಕೆಲವೊಂದು ಗೌರ್ಮೆಂಟ್ ಕಾಲೇಜ್ಗಳು ಜಾಸ್ತಿನೂ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜ್ಗಳು ಜಾಸ್ತಿನೂ ಆಗಿರ್ಬೋದು MCA ಕೋರ್ಸ್ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಕಾಲೇಜ್ಗಳು ಇರುತ್ತೆ, ಕಾಲೇಜಿನ ಲೀಸ್ಟ್ ಇರುತ್ತೆ, ಹಾಗೆ ಕಾಲೇಜಿನ ಕೋಡ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನನ್ನ ಕಾಲೇಜಿನ ಕೋಡ್ ಆದರೆ C413 ಅಂತ ಹೇಳ್ಬಿಟ್ಟು, ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ದಾವಣಗೆರೆ ಅಂತ ಹೇಳ್ಬಿಟ್ಟು. ಸೊ ಆ ಕಾಲೇಜಿನ ಕೋಡನ್ನು ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಆ ಕಾಲೇಜಿನ ಕೋಡನ್ನು ನೀವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಆ್ಯಡ್ ಮಾಡಿದರೆ ಇದೇ ಥರನೇ ನಿಮ್ಮ ಇಷ್ಟದ ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಸೊ ಅದರಲ್ಲಿ ಎಂಟ್ರಿ ಮಾಡಿಸ್ತೀರಾ. ಎಂಟ್ರಿ ಆದಮೇಲೆ ಇದೆಲ್ಲದೂ ಬ್ರೌಸಿಂಗ್ ಸೆಂಟ್ರಲ್ಲಿ ಹೋಗಿ ನೀವು ಮಾಡ್ತೀರಾ, ಇಲ್ಲ ಅಂದರೆ ನಿಮ್ಮ ಮನೆಗಳಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇದ್ದರೆ ನೀವು ಮಾಡ್ಕೊಳ್ಬೋದು. ನಂತರ ಸೊ ಮಾರ್ಕ್ ಅಲಾಟ್ಮೆಂಟ್ ಅಂತ ಹೇಳ್ಬಿಟ್ಟು KEA ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ, ನಿನಗೆ ಈ ಕಾಲೇಜ್ ಆಯ್ಕೆ ಆಗಿದೆ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲೂ ನೀವು ಬೇಕಾದ್ರೆ ಹಿಂದಿನ ದಿನ ಅಂದರೆ ರಿಸಲ್ಟನ್ನು
ನಿಜವಾದ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋಕ್ಕಿಂತ ಮಾಕ್ ಅಲಾಟ್ಮೆಂಟ್ ಅಂತೇಳಿ ಮಾಡ್ತಾರೆ. ಇಂಥ ಕಾಲೇಜ್ ನಿನಗೆ ಸಿಗಬಹುದು, ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಅದು ಇಲ್ಲ ಅಂದ್ರೂ ನೀವು ವೆರಿಫೈ ಮಾಡ್ಬೋದು. ಸೊ ಒನ್ಸ್ ಮಾರ್ಕ್ ಅಲಾಟ್ ಆದ್ಮೇಲೆ ನೆಕ್ಸ್ಟ್ ಡೇ ಮೇನ್ ರಿಸಲ್ಟ್ ಅನ್ನ ಬಿಡ್ತಾನೆ. ಸೊ ಮೇನ್ ರಿಸಲ್ಟ್ ಕೆಇಎದವರು ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಇನ್ ಕೇಸ್ ಆ ಕಾಲೇಜು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಅದರೊಳಗೆ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ, ನಿಮಗೆಲ್ಲ ಅದು ಗೊತ್ತಾಗುತ್ತೆ ಇನ್ಫಾರ್ಮೇಶನ್ಸ್ಗಳು. ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿಬಿಟ್ಟು ನನಗೆ ಆ ಕಾಲೇಜ್ ಓಕೆ ಅಂತ ಹೇಳಿದೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಲ್ಲಿ ಅಂತ ಹೇಳ್ಬಿಟ್ಟು, ನೀವು ಅಲ್ಲಿ ಅಪ್ಲಿಕೇಶನ್ಸ್ ಅಲ್ಲಿ ನಿಮಗೆ ಬ್ಯಾಂಕಿನ ಒಂದು ಅಲಾಟ್ಮೆಂಟ್ ಬ್ಯಾಂಕಿನ ಒಂದು ಚಲನ್ ಬರುತ್ತೆ. ಸಾಮಾನ್ಯವಾಗಿ ಐ ಸಿ ಐ ಸಿ ಬ್ಯಾಂಕು ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕು ಈ ಥರ ಬ್ಯಾಂಕ್ಗಳ ಚಲನ್ ಇರುತ್ತೆ. ನೀವು ಯಾವುದು ಚಲನನ್ನು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆ ಕಾಲೇಜಿದ್ದು ಫೀಸ್ ಸ್ಟ್ರಕ್ಚರ್ ಗೌರ್ಮೆಂಟಿನ ಫೀಸ್ ಸ್ಟ್ರಕ್ಚರಲ್ಲಿ ಅದು ಇರುತ್ತೆ. ಸೊ ಇಷ್ಟು ಫೀಸನ್ನು ಕಟ್ಟಬೇಕು ಅಂತೇಳಿ ನೀವು ಅದನ್ನು ಫೀಸನ್ನು ಕಟ್ಟಿದ್ಮೇಲೆ ನೆಕ್ಸ್ಟ್ ತದನಂತರದಲ್ಲಿ ಅಡ್ಮಿಷನ್ ಕಾರ್ಡ್ ಒಂದು ಹಾಫ್ ಆನ್ ಅವರ್ ಆದಮೇಲೆ, ಸೊ ಅಥವಾ ಒನ್ ಅವರ್ ಆದಮೇಲೆ, ಡಿಪೆಂಡ್ ಅಪಾನ್ ದಿ ಅಗೈನ್ ಇಂಟರ್ನೆಟ್. ಸೊ ಇದೆಲ್ಲ ಆದಮೇಲೆ ಅಡ್ಮಿಷನ್ ಆರ್ಡರ್ ಕಾಪಿ ಅಂತೇಳಿ ಬರುತ್ತೆ. ಅಡ್ಮಿಷನ್ ಆರ್ಡರ್ ಕಾಪಿನ ತಗೊಂಡು ನೀವು ಆ ಕಾಲೇಜಿಗೆ ಹೋಗಿ ಸೇರ್ಕೊಳ್ಬಹುದು. ಇದು ಪ್ರೊಸೀಜರ್, ನಾರ್ಮಲ್ ಪ್ರೊಸೀಜರ್. ಇದು ನಿಮಗೆ ಓಕೆ ಅಂತ ಹೇಳಿದ್ರೆ ಮಾಡ್ಬೋದು. ಇಲ್ಲ, ನನಗೆ ಆ ಕಾಲೇಜ್ ಇಷ್ಟ ಆಗ್ಲಿಲ್ಲಪ್ಪ, ನನ್ನ ಇಷ್ಟದ ಕಾಲೇಜ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಎರಡನೇ ರೌಂಡ್ ಅಂತ ಹೇಳಿರುತ್ತೆ, ಆ ಎರಡನೇ ರೌಂಡ್ಗೆ ನೀವು ವೇಟ್ ಮಾಡ್ಬೇಕಾಗತ್ತೆ. ಒಳ್ಳೆಯ ವಿಚಾರ. ನಮ್ಮ ಉದ್ದೇಶವೂ ಅಷ್ಟೇನೆ. ಏನು ಅಂತಂದ್ರೆ, ನೀವು ಅನೇಕ ಜನ ನಮ್ಮ ಚಾನಲ್ಗೆ ನನಗೆ ಸಂಪರ್ಕವನ್ನು ಮಾಡಿದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ಅನುಕೂಲ ಆಗಲಿ, ಅದರಲ್ಲೂ ಎಂ ಸಿ ಎಗೇನೆ ಸೇರಬೇಕು ಅಂದಾಗ ಈ ರೀತಿಯ ಪ್ರೊಸೀಜರ್ ಇದೆ ಅನ್ನೋದನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾನು ಹೇಳೋದು ತಮ್ಮನ್ನು ಕೊನೆಯ ಪ್ರಶ್ನೆ, ಎಂ ಸಿ ಎನೆ ಯಾಕೆ ಇವತ್ತು ಬಹಳ ಮುಖ್ಯ ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ತಾವು ಹೇಳಬೇಕಾಗಿ ಕೇಳ್ಕೊಳ್ತೀನಿ. ಈಗ ಸಾಮಾನ್ಯವಾಗಿ ನೀವು ಎಲ್ಲ ಕಡೆನೂ ನೋಡ್ತಾ ಇದ್ದೀರಾ ಈಗಿನ ಕಾಲಘಟ್ಟದಲ್ಲಿ. ಸೊ ಕಂಪ್ಯೂಟರ್ ಅನ್ನೋದು ಎಲ್ಲ ಕಡೆನೂ ಇದೆ. ನೀವು ಯಾವುದೇ ತಗೊಳ್ಳಿ, ಈಗ ಯಾವುದೇ ನೀವು ಗೌರ್ಮೆಂಟ್ ಸೆಕ್ಟರ್ ತಗೊಳ್ಳಿ, ಪ್ರೈವೇಟ್ ಸೆಕ್ಟರ್ ತಗೊಳ್ಳಿ, ಅಥವಾ ಎಜುಕೇಷನ್ ಸೆಕ್ಟರ್ ತಗೊಳ್ಳಿ, ಕಂಪ್ನಿಯನ್ನ ತಗೊಳ್ಳಿ. ಸೊ ಎಲ್ಲ ಕಡೆಯೂ ಕಂಪ್ಯೂಟರ್ ಅನ್ನೋದೇ ಹರಡ್ಕೊಂಡಿದೆ. ಆ ಕಂಪ್ಯೂಟರ್ ಅಂತೇಳಿ ಹರಡ್ಕೊಂಡಿರ್ಬೇಕಾದ್ರೆ ನೀವು ಆ ಕಂಪ್ಯೂಟರ್ ಟೆಕ್ನಾಲಜಿನ ಈಗ ನೀವು ಆಯ್ಕೆ ಮಾಡಿದ್ದೆ ಅದಲ್ಲಿ, ಅಂದರೆ ಎಂ ಸಿ ಅನ್ನೋ ಒಂದು ಕೋರ್ಸ್ ಅನ್ನು ಆಯ್ಕೆ ಮಾಡಿದ್ದಲ್ಲೇ, ಇದು 2 ವರ್ಷದ ಕೋರ್ಸು. ಸೊ ಇದನ್ನು ಆಯ್ಕೆ ಮಾಡಿದ್ದೆ ಅದಲ್ಲಿ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ, ನೀವು ಅಬ್ರಾಡಿಗೆ ಹೋಗ್ಬೋದು, ಇದರಿಂದ ನಿಮ್ಮ ಆಸೆಗಳನ್ನು ನೀವು ಪೂರೈಸಿಕೊಳ್ಬಹುದು. ಒಂದು ಸ್ಯಾಲರಿ ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತಿರಲ್ಲ, ಒಬ್ಬ ಸ್ಟೂಡೆಂಟ್ ಆದವನಿಗೆ ಒಂದು ಆಸೆ ಇರುತ್ತೆ, ನಾನು ಒಂದು 50,000 ಒಂದು 1,00,000 ದುಡಿಬೇಕು ಅಂತ ಹೇಳ್ಬಿಟ್ಟು ಆ ಎಕ್ಸ್ಪೆಕ್ಟೇಷನ್ ಅನ್ನ ನೀವು ರೀಚ್ ಆಗ್ಬಹುದು ಇದರಿಂದ. ಬಹಳ ಸಂತೋಷ. ನಮಗೂ ಸಹ ಕಾಲಮಿತಿ ಇರೋದ್ರಿಂದ ತಾವು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಬಹಳ ಸರಳವಾಗಿ ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನು ಕೊಟ್ಟಿದ್ದೀರಿ. ದಯಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಹೇಳಿದ್ರೆ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲ ಆಗತ್ತೆ. ಸರ್, ಡಾಕ್ಟರ್ ಎಂ ಪ್ರಸಾದ್ ಅಂತ ಹೇಳ್ಬಿಟ್ಟು ನನ್ನ ಹೆಸರು, ಹೆಚ್ ಓ ಡಿ ಆಫ್ ದಿ ಎಂ ಸಿ ಡಿಪಾರ್ಟ್ಮೆಂಟ್, ಬಿ ಐ ಟಿ, ದಾವಣಗೆರೆ. ಸರ್, ನನ್ನ ಮೊಬೈಲ್ ನಂಬರ್ 9513566660. ಮತ್ತೊಂದು ಸತಿ ಹೇಳ್ತೀನಿ, 9513566660 ಇದು ನನ್ನ ನಂಬರು. ನೀವು ನಿಮಗೆ ಏನಾರ ಡೌಟ್ಸ್ ಇದ್ರೆ ನಿಮ್ಮ ಕೆ ಎ ಎಂಟ್ರೆನ್ಸ್ ಎಕ್ಸಾಮ್ ನೀವು ಅಪ್ಲೈ ಮಾಡಬೇಕಾದ್ರೆ ಸೊ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಧನ್ಯವಾದಗಳು.